ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟತಟ್ಟು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ಕಿರಣ್ ಕುಮಾರ್ ಕೂಡ್ಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಫಲಾನುಭವಿಗಳಿಗೆ ಹಲವು ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಸಾರ್ವಜನಿಕರು ಪಡೆಯಬೇಕು, ಎಲ್ಲ ಸೌಲಭ್ಯಗಳು ಜನರಿಗೆ ತಲುಪುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದರು. ಇವತ್ತು ಈ ಮಟ್ಟಕ್ಕೆ ಒಂದು ವ್ಯವಸ್ಥೆಗಳು ಬಂದಿದೆ. ಹಾಗಾಗಿ 2047ರ ಅಂದಾಜಿಗೆ ಒಂದು ಸಮರ್ಥವಾದಂತ ಒಂದು ಕುಟುಂಬಗಳಿರಬೇಕು, ನೆಮ್ಮದಿಯ ಕುಟುಂಬಗಳಿರಬೇಕು, ಜಾತಿ ವೈಮರ್ಶ್ಯಗಳಿರಬಾರ್ದು, ಧರ್ಮ ವೈಮರ್ಶ್ಯಗಳಿರಬಾರ್ದು, ಎಲ್ಲರೂ ಒಟ್ಟಾಗಿ ಒಂದಾಗಿ ಬದುಕುವಂತ ವಾತಾವರಣ ಇರಬೇಕು. ನನಗೆ ಫಲಾನುಭವಿ ನಾಗರಾಜ್ ಪ್ರಭು, ಕೇಂದ್ರದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 22 ಲಕ್ಷ ರೂಪಾಯಿ ಸಾಲ ದೊರೆತಿದ್ದು, ಸ್ವ ಉದ್ಯೋಗ ಸ್ಥಾಪಿಸಿ 6ರಿಂದ 7 ಜನರಿಗೆ ಉದ್ಯೋಗ ನೀಡಿದ್ದೇನೆ. ಈ ಯೋಜನೆಯಿಂದ ವ್ಯಾಪಾರ ವಿಸ್ತರಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಆದಾಯವನ್ನು ಸಮೇತ ಜಾಸ್ತಿ ಮಾಡ್ತಾ ಇದ್ದೀನಿ. ಈ ಲೋನ್ ಮುಂಚೆ ನನಗೆ ಸಣ್ಣ ವ್ಯಾಪಾರ ಇತ್ತು, ಇದರಿಂದ ಈಗ ನಾನು ವ್ಯಾಪಾರವನ್ನು ದೊಡ್ಡದು ಮಾಡಿ ಅಧಿಕ ಲಾಭ ಗಳಿಸ್ತಾ ಇದ್ದೀನಿ. ಮೋದಿ ಅವರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.